ಕರ್ನಾಟಕದ ಉಪ್ಪರಿಗೇನ ಹಳ್ಳಿಯಲ್ಲೂ ಕೂಡ ವಿದ್ಯುತ್ ಬಿಲ್ ವಾಗ್ವಾದ. ನಾವು ವಿದ್ಯುತ್ ಬಿಲ್ ಕಟ್ಟಲ್ಲ ಅಂದ್ರೆ ಕಟ್ಟಲ್ಲ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಜನ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಉಪ್ಪರಿಗೇನ ಹಳ್ಳಿ ಬಿಲ್ ನೀಡದಂತೆ ಬೆಸ್ಕಾಂ ಮೀಟರ್ ರೀಡರ್ಗೆ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವು ಬಿಲ್ ಕೊಡಬೇಡಿ ನಮ್ಗೆ, ನಾವು ಬಿಲ್ ಕಟ್ಟಲ್ಲ ಅಂತ ಹೇಳಿ ಜನ ಪಾಪ ಲೈನ್ ಮೇಲೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವ್ರೇನ್ ಮಾಡೋದಕ್ಕಾಗತ್ತೆ? ಇಲ್ಲಿ ಜನ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ದಿನನಿತ್ಯ ಟಿವಿಗಳನ್ನ ನೋಡ್ತಾ ಇರ್ತಾರೆ ಅವರು, ಸೋಷಿಯಲ್ ಮೀಡಿಯಾಗಳನ್ನ ನೋಡ್ತಾ ಇರ್ತಾರೆ, ಎಲ್ಲದರಲ್ಲೂ ಕೂಡ ಅಪ್ಡೇಟ್ ಬರುತ್ತೆ ಏನಾಗ್ತಾ ಇದೆ, ಏನು ಯೋಜನೆ ಗ್ಯಾರಂಟಿ, ಏನು ಘೋಷಣೆ ಮಾಡಿದೆ ಸರ್ಕಾರ, ಅದು ಜಾರಿಗೆ ಬಂತ, ಯಾವಾಗಿಂದ, ಎಲ್ಲದ್ರ ಬಗ್ಗೆ. ಆದರೂ ಕೂಡ ಜನ ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ? ಪಾಪ ಲೈನ್ ಮ್ಯಾನ್ಗಳು ಅವ್ರ ಕರ್ತವ್ಯ ಅವ್ರು ಮಾಡಲೇಬೇಕು, ಯಾಕಂದ್ರೆ ಅವ್ರಿಗೂ ಸರ್ಕಾರದಿಂದ ಇನ್ಸ್ಟ್ರಕ್ಷನ್ ಇರುತ್ತೆ, ಬಿಲ್ ಯಾರ್ದು ಡ್ಯೂ ಇದೆ ಅವ್ರು ಪಾವತಿ ಮಾಡಲೇಬೇಕು. ಏನೋ ಒಂದು 15 ದಿನಾನೋ ಅಥವಾ 1 ತಿಂಗಳೋ ಏನೋ ಟೈಮ್ ಕೊಡಬಹುದು. ಆದ್ರೆ ಇವರು ಸಾವಿರಾರು ಗಟ್ಟಲೆ ಬಿಲ್ನ ಪೇ ಉಳಿಸ್ಕೊಂಡು 10,000 ನೋಡಿ, 10,000 ಏನು ಸರ್ಕಾರ ಆದೇಶ ಬರೋದಕ್ಕಿಂತ ಮುಂಚೆ ಮೋಸ್ಟ್ಲಿ 2-3 ವರ್ಷದಿಂದ ಕರೆಂಟ್ ಬಿಲ್ಲೇ ಕಟ್ಟಿಲ್ಲ ಅನ್ಸುತ್ತೆ ಕೆಲವೊಬ್ರು. ಇಲ್ಲ ಈಗೆಲ್ಲ ಮನ್ನಾ ಆಗೋಗುತ್ತೆ ಅನ್ನೋ ಪ್ಲಾನ್ ಇರಬಹುದು. ಈ ರೀತಿ ದಬ್ಬಾಳಿಕೆ ಮಾಡೋದು ಖಂಡಿತವಾಗ್ಲೂ ಕೂಡ ತಪ್ಪು. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಉಪ್ಪರಿಗೇನ ಹಳ್ಳಿಯಲ್ಲೂ ಕೂಡ ಇದೇ ರೀತಿ ಘಟನೆಯಾಗಿದೆ. ಬೆಸ್ಕಾಂ ಮೀಟರ್ ರೀಡರ್ಗೆ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೀಟರ್ ರೀಡಿಂಗ್ ಮಾಡಿ ಬಿಲ್ ನೀಡದಂತೆ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ನೋಡಿ, ನಮಗ್ ಬಿಲ್ ಕೊಡಬೇಡಿ, ನೀವು ಮನೆಯೊಳಗೆ ಬಿಟ್ಕೊಳ್ತಾ ಇಲ್ಲ, ಮನೆಯೊಳಗಡೆ ಮೀಟರ್ ಬೋರ್ಡ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಅವ್ರು ಎಷ್ಟು ಮೀಟರ್ ಓಡಿದೆ ಅದನ್ನ ನೋಡಿ ಬಿಲ್ ಹರಿಬೇಕಾಗುತ್ತೆ. ಮನೆಯೊಳಗಡೆನೆ ಬಿಟ್ಕೋತಾ ಇಲ್ಲ, ಬರಬೇಡಿ ನೀವು, ಉಚಿತ ಕರೆಂಟ್ ಅಂತ ಹೇಳಿದ್ದಾರೆ ಅಂತ ಹೇಳಿ. ಇನ್ನು ಆದೇಶ ಬಂದಿಲ್ಲ, ಹಳೆ ಬಿಲ್ ಕೊಡಿ ಅಂತ ಕೇಳಿದ್ರು ಕೂಡ ಜನ ಒಪ್ತಾ ಇಲ್ಲ, ನಾವು ಕಟ್ಟಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಜನರ ತಲೆನೋವು ಪಾಪ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ರಾಜ್ಯಾದ್ಯಂತ, ಯಾಕಂದ್ರೆ ಬೆಸ್ಕಾಂ ಅಧಿಕಾರಿಗಳನ್ನ ಜನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಹೋಗೋಣ 1ನೇ ತಾರೀಖ್ ಮೇಲೆ ಜೇಮ್ ಬರ್ತಾರೆ ಅಂತ ಬಾರಣ ನಿಮಗೆ.